ಬಡ್ಕಳದ ತೆಂಗಿನಗುಂಡಿ ಬಂದರು ಪ್ರದೇಶದಲ್ಲಿ ಪಂಚಾಯತ್ ಅನುಮತಿ ಪಡೆಯದೆ ಕೇಸರಿ ಬಾವುಟ ಹಾರಿಸಿ ಸಾವರ್ಕರ್ ಫಲಕ ಹಾಕಿದ ಉತ್ತರ ಕನ್ನಡದ ಸಂಸದ ಅನಂತಕುಮಾರ್ ಹೆಗ್ಡೆ ಸೇರಿ 21 ಮಂದಿಯ ವಿರುದ್ದ ಪ್ರಕರಣ ದಾಖಲಿಸಲಾಗಿದೆ. ಈ ಭಗವಧ್ವಜವನ್ನು ಹನುಮಧ್ವಜ ಎಂದು ಹೇಳಲಾಗಿದೆ. ಅಲ್ಲೇ ಸಾವರ್ಕರ್ ಫಲಕವನ್ನು ಹಾಕಲಾಗಿದೆ. ಇವೆಲ್ಲ ಅಕ್ರಮ, ಯಾವುದಕ್ಕೂ ಪಂಚಾಯತ್ ಅನುಮತಿ ಪಡೆದಿಲ್ಲ, ಪಂಚಾಯತ್ ತೀರ್ಮಾನ ತೆಗೆದುಕೊಂಡಿಲ್ಲ. ಹಾಗಾಗಿ ಪಂಚಾಯತ್ ಸದಸ್ಯರ ದೂರಿನ ಮೇಲೆ ಬಡ್ಕಳ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ.